ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಮಳೆಯ ಅಬ್ಬರ ಹೆಚ್ಚಾಗಿದೆ. ಕೊಡ್ಲಿವಾಡ ಗ್ರಾಮದಲ್ಲಿ ಭಾರಿ ಮಳೆಗೆ ಬೆಳೆ ಹಾಳಾಗಿದೆ. ಮೆಕ್ಕೆಜೋಳ ಬೆಳೆ ಹಾನಿಯಿಂದ ರೈತ ಕಂಗಾಲಾಗಿದೆ. 3 ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದ ರಾಮಪ್ಪ ಹಾರಗೊಪ್ಪ ಜಮೀನು ತುಂಬೆಲ್ಲ ನೀರು ನಿಂತು ಹಾಳಾಗಿಬಿಟ್ಟಿದೆ. ಮೆಕ್ಕೆಜೋಳ ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳತಾ ಇದ್ದಾರೆ. ಇದರ ಅನುಕೂಲ ಮಾಡಿ ಕೊಡ್ರಿ. ನಂದು 2-3 ಎಕರೆ ಗೊಂಜಾಳ ಇದೆ, ಸೇಮ್ ಆಗಿತ್ರಿಪ್ಪ ಅಪ್ಪ, ದಯವಿಟ್ಟು ಏನಾರ ನಮಗಟ ಇದರ ಅನುಕೂಲ ಮಾಡಿ ಕೊಡ್ರಿ. ನಂದು 2-3 ಎಕರೆ ಗೊಂಜಾಳ ಇದೆ, ಸೇಮ್ ಆಗಿತ್ರಿಪ್ಪ ಅಪ್ಪ. ಪ್ರಾಣ ಕೆಚ್ಚಿದ್ರ ಆತ ಆ ಕೆಚ್ಚಿದ ರಾತ್ರಿ ನನ್ನೆ ಹಿಡ್ಕೊಂಡು ಇಲ್ಲಿವರೆಗೆ ಏನು ಮಳೆ ಆಗಿತ್ತು, ಅದಕ್ಕೆ ಎಲ್ಲ ಇಷ್ಟೆಲ್ಲ ಗೊಂಜಾಳ ಲುಕ್ಸಾನ್ ಆಗಿತಿ. ಆದ ಕಾರಣ ಸಂಬಂಧಪಟ್ಟ ಇಲಾಖೆದವರು ಅಧಿಕಾರಿಗಳು ಬಂದು ಇದನ್ನ ಪರಿಶೀಲನೆ ಮಾಡಬೇಕು. ಒಂದು ರೈತರ ಕಣ್ಣೀರು ಒರೆಸುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಒಂದು ನಮ್ಮ ಯರಗಟ್ಟಿ ತಾಲೂಕದಾಗ ಬಹಳಷ್ಟು ಪ್ರಮಾಣ ಈ ಗೋವಿನ ಜೋಳ ಹಾನಿ ಆಗೈತಿ. ಸೌದತ್ತಿ ಭಾಗದಾಗ ಸಹಿತ ಆಗೈತಿ. ಆತ ಹತ್ತಿ ಆಗಿರ್ಬೋದು, ಮತ್ತೊಂದು ಈ ಗೋವಿನ ಜೋಳ ಸೋಯಾಬಾನ್ ಅಂತಕ್ಕಂಥದ್ದು ಎಲ್ಲ ಲುಕ್ಸಾನ್ ಆಗೈತಿ. ಇದಕ್ಕೆ ದಯಮಾಡಿ ಪರಿಶೀಲಿಸಿ ನಮ್ಮ ಸರ್ಕಾರದವರು ಹಾಗೂ ನಮ್ಮ ಮಾಧ್ಯಮದವರು ಇದನ್ನು ವರದಿ ಮಾಡಿ ಪ್ರತಿಯೊಂದು ರೈತಿಗೆ ನ್ಯಾಯ ಸಿಗಲತ್ತಿಗೆ ಮುಖಾಂತರ ನಾನು ಬೇಡ್ಕೋತೇನೆ. ನಮಸ್ಕಾರ, ಧನ್ಯವಾದ. ಗೊಂಜಾಳ